ಅಕ್ಕಮ್ಮರ ಜೊತೆ ಲಗ್ನನೂ ಆಯ್ತು. ನಮ್ಗಂತೂ ಜಾನೇ ಸಂತೋಷ ಆಯ್ತು ಬಿಡಿ ಗೌಡ್ರೆ. ಹೌದಕ್ಕೆಲ್ಲ ಯಾಕೆ ಇದಕ್ಕೆಲ್ಲ ಕಾರಣ ಆಗಿರೋ ಆ ಮ್ಯಾಲ್ಕೋಟೆ ಚೆಲುನಾರಾಯಣ ಸ್ವಾಮಿಗೆ 1000 ಒಂದ್ ತೆಂಗಿನಕಾಯಿ ಓಡಿಸಿ ಆ ದೇವ್ರನ್ನ ಶಾನೆ ಸಂತೋಷ ಪಡಿಸ್ಬೇಕು. ಹೂಕಲ ಗಿರ್ಗಿಟ್ಲೆ ನಮ್ ಗೌಡ್ ಆಸೆ ಏನು ಅಂತ ಅರ್ಥ ಮಾಡ್ಕೊಂಡು ಅವ್ರ ಕಿರುತಿ ದಕ್ಸ್ಕೊಟ್ಟಿದ್ದೆ ಅದ್ ಯಾವ್ರಿಗೆ, ನಾಳೆ ನಾ ಹೋಗಿ ಪೂಜೆ ಮಾಡಿಸಿ ಒಂದ್ ತೆಂಗಿನಕಾಯಿ ಹೊಡೆದ್ಬಿಡ್ದಕ್ಕಲ್ಲ. ಹೌದಕ್ಕೆಲ್ಲ ಅದರಿಂದ ಆ ದೇವ್ರ ಸಂತೋಷ ಪಡ್ತಾನೆ. ಆದ್ರೆ ನನ್ನ ತಾಯಿ ದೇವ್ರ ಸಂತೋಷ ದೂರ ಆಯ್ತು. ಅವ್ರನ್ನ ಸಂತೋಷ ಪಡ್ಸಕ್ಕೆ ಏನ್ ಮಾಡಕ್ಕಾದತ್ತಿ ಹೇಳಿ. ಇದ್ಯಾಕೆ ಹಿಂಗ್ ಮಾತಾಡ್ರಿ ಗೌಡ್ರೆ? ಲೈ ತಮ್ಮಯ್ಯನ್ ಕುಟ್ಟೆ ಐಸು ಮೇಡಮ್ ಅವ್ರ ಲಗ್ನ ಮಾಡ್ಬೇಕು ಅನ್ನೋದು ಅವನ ಆಸೆ ಆಗಿತ್ತು. ಆದ್ರೆ ಅದ್ರ ಇರುದುವಾಗ ಏನೇನೋ ಆಗಿ ನನ್ಗೂ ಐಸು ಮೇಡಮ್ ಅವ್ರಿಗೂ ಲಗ್ನ ಆಗೋಯ್ತು ಕಂಡ್ರಲ್ಲ. ಇರುದಾಗ ಏನಾಗಿಲ್ಲ, ಇರುದ್ದ ಆಗ್ತಿದ್ದು ಸರಿ ಹೋಗೋದಷ್ಟೇ. ಅಯ್ಯ ನೀವ್ ಯಾಕೆ ಹಿಂಗ್ ಯೋಚನೆ ಮಾಡಿರಿ, ನೀವು ಹೊಸ ಸಂತೋಷವಾಗಿರಿ. ಅದ್ ಹೆಂಗ್ಲ ಸಂತೋಷವಾಗಿರಕ್ಕಾದತ್ತು? ಒಟ್ನಾಗೆ ಅವನ್ ಮಾತ್ ಕೇಳಿ ತಾಳಿ ಕಟ್ಟಿದ್ದೆ ತೆಪ್ಪಾಯ್ತು. ಅಂದ್ರೆ ಇವಾಗ ತ್ಯಾಗ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಹಿಂಗೋ ಮಹೇಶ್ವರ್ನವ್ರು ತಿರ್ಗಾ ಬಂದವ್ರೆ, ಅವ್ರಿಗಿನ್ನೂ ಲಗ್ನ ಆಗಿಲ್ಲ, ಅದಕ್ ತ್ಯಾಗ ಮಾಡ್ಬೇಕು ಅಂತ ಏನಾದ್ರೂ ನಿಮ್ ಮನ್ಸಿನಲ್ಲಿ ಏನಾದ್ರು ಯೋಚನೆ ಇಟ್ಕೊಂಡಿದ್ರೆ ಅದನ್ನ ಈಗ್ಲಿಂದ ಈಗ್ಲೇ ತೆಗ್ದಾಕ್ಬಿಡಿ. ನೋಡಿ ಇದು ನಿಮ್ಮ ದಿಟವಾದ ಪಿರುತಿಗೆ ದಚ್ಚಿರೋಪ್ಪಲ್ಲ. ಅವ್ರಿಗೆ ಮಹೇಶ್ ಅಣ್ಣನ್ ಕೂಟನೆ ಲಗ್ನ ಮಾಡಿಸ್ಬೇಕು ಅನ್ನೋ ಆಸೆ ಇದ್ದಿದ್ದಂದ್ರು ದಿಟ. ಆದ್ರೆ ಕೊನೆಗೆ ಅವರೇ ತಾನೆ ತಾಳಿ ಕಟ್ಟು ಅಂತ ಹೇಳಿದ್ದು. ಮತ್ ಯಾಕೆ ಯೋಚನೆ ಮಾಡ್ರೆ ಹೇಳಿ ಗೌಡ್ರೆ? ಅವ್ವ ಹೇಳಿದ್ನೆ ಆಜ್ಞೆ ಅಂತ ಪಾಲಿಸಿದಂತೂ ದಿಟ. ಅಂದ್ರೆ ಅವನ ಆಸೆಗೆ ಅವಮಾನ ಮಾಡ್ದಂಗಾಯ್ತು ಅಲ್ವೇನ್ರಲ್ಲ. ಆಟ ಎಲ್ಲ ಕಂಡ್ರಲ್ಲ ನಿಮ್ಮ ಮಂಟಪದಾಗೆ ಐಸು ಮೇಡಮ್ ಅವರು ನೀವು ನನ್ನ ಪಿರುತಿ ಮಾಡ್ಲಿಲ್ವೇ ಹೇಳಿ ಅಂತ ಕೇಳಿದಾಗ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ಲಿಲ್ಲ. ನಾನು ಏನಾರು ಹೌದು ಪಿರುತಿ ಮಾಡ್ತಿದ್ದೆ ಅಂತ ಹೇಳಿದ್ರೆ ಹಳ್ಳಿ ಜನ ಎಲ್ಲ ಕಾಂಚನಮ್ಮವರು ರಂಗೇಗೌಡರು ಮೋಸ ಮಾಡಕ್ಕೆ ಕೊಟ್ಟಿದ್ರು, ಅದ್ಯಾವ್ದು ಸರಿ ಮಾಡ್ದ ಅಂತ ಮಾತಾಡ್ಕೋತಿದ್ರು. ಅದೇ ಕಾರಣಕ್ಕೆ ಅವ್ರ ಮುಂದೆ ಇಲ್ಲ ಅಂತ ಸುಳ್ಳು ಹೇಳ್ದೆ ಕಂಡ್ರಲ್ಲ. ಅದರಿಂದ ಐಸು ಮೇಡಮ್ ಅವ್ರ ಮನ್ಸಿಗೂ ಸ್ಯಾನೆ ನೋವಾಗದೆ. ಅದಕ್ಕೆ ಇವಾಗ ಅವ್ರನ್ನ ಹೆಂಗೆ ಮಾತಾಡ್ಸೋದು, ಅವ್ರ ಪಿರುತಿ ಹೆಂಗೆ ಗೆಲ್ಲೋದು ಅನ್ನೋದೇ ಅರ್ಥ ಆಯ್ತಲ್ಲ ಕಂಡ್ರಲ್ಲ. ಒಟ್ನಾಗೆ ಅವ್ರ ಮನ್ಸಿನಾಗಿದ್ದಿದ್ದ ಪಿರುತಿ ಸತ್ತೋಯ್ತು ಕಂಡ್ರಲ್ಲ. ಐಶ್ವರ್ಯನ ಅಟ್ಟಿಗೆ ತುಂಬಿಸ್ಕೊಳ್ದೇನೆ ಏನಾದ್ರೂ ಪ್ಲಾನ್ ಮಾಡಿ ಪುನಃ ವಾಪಸ್ ಕಳಿಸ್ತಿ ಅಂತ ನಾವೆಲ್ಲ ಕಾಯ್ಕೊಂಡು ನಿಂತಿದ್ರೆ ನೀನೇ ಆರ್ತಿ ಎತ್ತಿ ಮನೆ ತುಂಬಿಸ್ಕೊಂಡಿಲ್ಲ, ನಿನಗೇನು ಹೇಳ್ಬೇಕು ಹೇಳು. ಅಷ್ಟೆಲ್ಲ ಮಾಡಿದ್ದು ಅಲ್ಲದೆ ದೊಡ್ಡವ್ರ ಜೊತೆ ಮಾತಾಡಿ ಒಳ್ಳೆ ದಿನನ ನೋಡಿ ಆಗ್ಬೇಕಾಗಿರೋ ಶಾಸ್ತ್ರನೆಲ್ಲ ಮಾಡ್ತೀನಿ ಅಂತ ಬೇರೆ ಹೇಳ್ದೆ. ಅಂದ್ರೆ ನೀನು ಅವರಿಬ್ರಿಗೂ ಪ್ರಸ್ತುತ ಶಾಸ್ತ್ರ ಮಾಡೋವರೆಗೂ ಯೋಚನೆ ಮಾಡಿದ್ಯೆ ಅಲ್ವೇ? ಹೆಂಗೆ ನಾನು ಹೆಂಗೆ ನನ್ನ ಕಣ್ಣೆದುರಿಗೆ ಆ ಹೆಬ್ಬೆಟ್ಟು ರಂಗೇಗೌಡ ನಾನು ಮದುವೆ ಆಗ್ಬೇಕಾಗಿರೋ ಹುಡುಗಿ ಜೊತೆ ಸರಸ ಸಲ್ಲಾಪಾಡನ್ನ ನಾನು ಹೆಂಗೆ ನೋಡ್ಲಿ ಹೇಳು ಮಮ್ಮಿ? ನೀ ನನ್ನ ಮಮ್ಮಿನೇ ಅಲ್ಲ, ಆ ರಂಗೇಗೌಡನ ಜೀವನ ಸರಿ ಮಾಡೋದಕ್ಕೆ ನನಗೆ ಅನ್ಯಾಯ ಮಾಡಿದೆ. ನನಗಿದನ್ನೆಲ್ಲ ಸಹಿಸ್ಕೊಳಕ್ ಆಗಿಲ್ಲ, ನನ್ನಿಂದ ಇದೆಲ್ಲ ನೋಡಕ್ ಆಗಿಲ್ಲ. ಎಷ್ಟೆಲ್ಲ ಆದ್ಮೇಲೆ ನಾನು ಈ ಹಟ್ಟಿನಾಗೂ ಇರಕ್ಕಿಲ್ಲ, ನನ್ನಿಂದ ನೋಡಕ್ ಆಗಿಲ್ಲ.